ಕೂಡ್ಲಿಗೆ ಪಟ್ಟಣ ತಾಲೂಕಿನೆಲ್ಲೆಡೆಗಳಲ್ಲಿ ಮೊಹರಂ ಸಂಪನ್ನ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮೊಹರಂ ಹಬ್ಬ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಆಚರಣೆಗೆ ನಿಷೇಧಿಸಲಾಗಿದೆ. ಇನ್ನುಳಿದೆಡೆಗಳಲ್ಲಿ ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಒಟ್ಟಾಗಿ ಕೂಡಿ ಹಬ್ಬವನ್ನು ಆಚರಿಸಿದರು. ಕಾಡ್ಸಿದ್ದಿ, ಹೊಲಿಕುಣಿತ, ಕಳ್ಳಳ್ಳಿ ಪುಚ್ಚಳ್ಳಿ, ಕರಡಿ ಕುಣಿತ ಸೇರಿದಂತೆ ಇತ್ಯಾದಿ ಸಾಂಪ್ರದಾಯಿಕ ಪೋಷಕಗಳೊಂದಿಗೆ ಕುಣಿತ ನಡೆದವು. ಧಾರ್ಮಿಕ ನಿಯಮಗಳಂತೆ ದೇವರನ್ನ ನಿಗದಿತ ದೇವರ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು. ವಿಧಿವಿಧಾನಗಳಂತೆ ಎಲ್ಲ ಆಚರಣೆಗಳನ್ನು ನಡೆಸಲಾಯಿತು. ಮೊಹರಂ ಕತ್ತಲ ರಾತ್ರಿಯಂದು ಭಕ್ತರು ದೇವರ ದರ್ಶನವನ್ನು ಮಾಡಿದರು ಹಾಗೂ ಅಲೆ ಕುಣಿಗೆ ಸಂಪ್ರದಾಯದಂತೆ ತಮ್ಮ ಭಕ್ತಿ ಸಮರ್ಪಿಸಿದರು. ಕೊನೆಯ ದಿನದಂದು ಸಂಜೆ ದೇವರುಗಳನ್ನು ಉತ್ಸವದ ಮೂಲಕ ಕೊಂಡೊಯ್ದು ಶಾಸ್ತ್ರೋಕ್ತವಾಗಿ ದೇವರ ವಿಗ್ರಹಗಳನ್ನು ಗಂಗೆಯಲ್ಲಿ ಲೀನಗೊಳಿಸಲಾಯಿತು. ಮೊಹರಂ ಪ್ರಾರಂಭದಿಂದ ಕೊನೆ ದಿನದ ಉತ್ಸವದ ಮೆರುಗು ಇಂದು ಮುಸಲ್ಮಾನರು ಭಾವೈಕ್ಯತೆಯಿಂದ ಹಬ್ಬವನ್ನು ಆಚರಿಸಿದರು. ಹಬ್ಬದ ದಿನಗಳಲ್ಲಿ ಮತ್ತು ಉತ್ಸವದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯವರು ನಿಗಾ ವಹಿಸಿದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗೆ. ವಾರ್ಡ್ ಮೆಂಬರ್ ಹೋಗೋಣ.